ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ ನಲ್ಲಿ ಮಾತ್ರ. ಏನೇ ತೊಂದ್ರೆ ಬಂದ್ರು ನಾವ್ ನಿಮ್ಮ ಹತ್ರ ಬರ್ಬೋದು. ಏನ್ರಿ ನಿಮ್ದು ಬಂದವ್ರ ಮುಂದೆ ಎಲ್ಲ ಕೋಳಿ ಜಗಳ, ಸ್ವಲ್ಪ ಡೀಸೆಂಟ್ ಆಗಿರ್ಬಾರ್ದಾ? ಹೋಗ್ಲಿ ಬಿಡಿ ಅಕ್ಕ, ಅವ್ರಿಬ್ರು ಜಗಳ ನೋಡೋದಕ್ಕಿಂತ ತುಂಬಾ ಖುಷಿ ಆಗುತ್ತೆ. ಎಷ್ಟು ಕ್ಯೂಟ್ ಆಗಿ ಜಗಳಾಡ್ತಾರೆ. ಮೇಡಮ್ ಅವರೇ, ನೀವೊಬ್ರೆ ನೋಡಿ ಇವ್ರ ಜಗಳ ನೋಡಿ ಇಷ್ಟ ಆಯ್ತು ಅಂತ ಹೇಳಿರೋರು. ನನಗಂತೂ ಇವ್ರ ಜಗಳ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದೆ. ಅದಕ್ಕೆ ಅಕ್ಕನ ಜೊತೆ ಯಾವಾಗ್ಲೂ ಜಗಳ ಆಡ್ತಿರ್ತೀರಾ? ಗುಲಾಬಿ ಮೇಡಮ್ ಅವರೇ, ನಾನೇನು ಜಗಳ ಮಾಡಿಲ್ಲ, ಅವಳೇ ಕಾಲ್ ಕೇರ್ಕೊಂಡು ಜಗಳ ಮಾಡಕ್ ಬರ್ತಾಳೆ. ಆಕಾಶಿಕ ಡಲ್ಲಾದ್ರಿ, ಅವ್ರ ಆತರ ಮಾತಾಡ್ತಿರೋದಕ್ಕೆ ನಿಮಗೆ ಬೇಜಾರಾಯ್ತಾ? ಖಂಡಿತ ಇಲ್ಲ, ಆಕ್ಚುಲಿ ತುಂಬಾನೇ ಖುಷಿ ಆಯ್ತು. ಈ ತರ ಒಂದು ತುಂಬು ಕುಟುಂಬದಲ್ಲಿ ಒಬ್ರಿಗೊಬ್ರು ಕಾಲೆಳಿತಾ ರೇಗಿಸ್ತಾ ಜೊತೆಲಿರೋದನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಈ ತರ ಒಂದು ಕುಟುಂಬದಲ್ಲಿ ಇರೋ ಭಾಗ್ಯ ನನಗಿಲ್ವಲ್ಲ ಅಂತ ಬೇಜಾರಾಯ್ತು ಅಷ್ಟೇ. ಭಾಗ್ಯ ಈಗ ಅವ್ರ ಮನೇಲಿ ಇಲ್ಲ, ಹೆರಿಗೆ ಅಂತ ತವ್ರ ಮನೆಗೆ ಹೋದ್ಲು. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ? ಅದಕ್ಕೆ ಯಾಕಮ್ಮ ಬೇಜಾರು ಮಾಡ್ಕೋತೀಯ? ನೀ ನಮ್ ಗುಲಾಬಿನ ಕಾಪಾಡಿದ್ಯಾ ಅಂದ್ಮೇಲೆ ಇನ್ ಮುಂದೆ ನೀನು ಈ ಮನೆ ಅವಳೆ, ನಿನಗೆ ಯಾವಾಗ ಬೇಕನ್ಸುತ್ತೋ ಅವಾಗ ಬರಬಹುದು. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಾವು, ನನ್ನ ಹೆಂಡತಿ ಗುಲಾಬಿನ ಕಾಪಾಡಿದಕ್ಕೆ ನಿಮ್ಗೊಂದು ಸ್ಪೆಷಲ್ ಥ್ಯಾಂಕ್ಸ್. ಇಟ್ಸ್ ಓಕೆ. ನಂಗೆ ಇಲ್ಲೆಲ್ಲ ಓಕೆ, ಏನಿಲ್ಲ, ನೀವೆಲ್ಲರೂ ಒಡವೆ ಹಾಕೊಂಡಿದ್ದೀರಾ, ಗುಲಾಬಿ ಅವ್ರು ಮಾತ್ರ ಯಾಕೆ ಅರ್ಶನ ದಾರ ಕಟ್ಕೊಂಡಿದ್ದಾರೆ? ಅದು ಅವ್ರ ಮದುವೆ ಈಗ ಅರ್ಜೆಂಟ್ ಆಗಿ ಆಯ್ತು, ಅದಕ್ಕೆ ತಾಳಿ ಮಾಡಿಸಿಲ್ಲ ಅಷ್ಟೇ, ಇನ್ನು ಸ್ವಲ್ಪ ದಿನದಲ್ಲೇ ಮಾಡಿಸ್ತಾರೆ. ಮದ್ವೆ ಆಗಿ ಎಷ್ಟ್ ದಿನ ಆಯ್ತು? ಒಂದ್ ತಿಂಗ್ಳಾಯ್ತು. ಒಂದ್ ತಿಂಗ್ಳಾಯ್ತು ಅಂತೀರಾ? ಅಷ್ಟ್ರಲ್ಲಿ ಅವ್ರಿಗೆ ಮಾಂಗಲ್ಯ ಸರ ಮಾಡಿಸಿ ಹಾಕಕ್ಕಾಗ್ಲಿಲ್ವಾ? ನಿಮ್ಮನ್ನೆಲ್ಲ ನೋಡಿದ್ರೆ ದುಡ್ಡಿಗೇನು ಕೊರತೆ ಇರೋ ತರ ಕಾಣಿಸಲ್ಲ, ಆದ್ರೂ ಅವ್ರು ಅರ್ಶನ ದರ ಕಟ್ಕೊಂಡಿದಾರಲ್ಲ, ಯಾಕೆ? ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನಂಗೆ ತೋಚಿದ್ ನಾನು ಹೇಳಿದೆ ಅಷ್ಟೇ. ಒಂದು ಹೆಣ್ಣು ಮದುವೆ ಆದಮೇಲೆ ಕತ್ತಲ್ಲಿ ತಾಳಿ ಇದ್ರೇ ಅವಳಿಗೆ ಶ್ರೇಯಸ್ಸು, ಅದು ಬರೀ ತಾಳಿ ಆಗಿರದೆ ಅವಳಿಗೆ ಶಕ್ತಿ ತುಂಬೋ ಒಂದು ಅಂಶ ಅಂತ ನಾನು ಕೇಳಿದ್ದೀನಿ, ಅದಕ್ಕೆ ಹೇಳಿದೆ. ಸರಿ, ನಾನು ಇನ್ನು ಹೊರಡ್ತೀನಿ. ಆಗಾಗ ಬರ್ತಾ ಇರಿ. ಹ್ಞೂ, ಬರೋದೇನು, ಇಲ್ಲೇ ಇರ್ತೀನಿ. ಆಗಾಗ ಬರ್ತಾ ಇರ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಥ್ಯಾಂಕ್ ಯು. ಬನ್ನಿ ಬಾಯ್. ನಿಮ್ಮ ಹತ್ರನೇ ಇದೆಯಲ್ಲ ಬಾಯಿ. ಅವ್ರಿಗೆ ತಾತ ಅಂದಿದ್ದು. ನೀವೆಲ್ಲರೂ ಒಡವೆ ಹಾಕೊಂಡಿದ್ದೀರಾ? ಗುಲಾಬಿಯವ್ರ ಮಾತ್ರ ಯಾಕೆ ಅರ್ಶನ ದಾರ ಕಟ್ಕೊಂಡಿದ್ದಾರೆ? ಮದ್ವೆ ಆದ್ಮೇಲೆ ಕತ್ತಲ್ಲಿ ತಾಳಿ ಇದ್ರೇನೆ ಅವಳಿಗೆ ಶ್ರೇಯಸ್ಸು, ಆ ಹುಡುಗಿ ಹೇಳಿದ್ದು ಸರಿಯಾಗೇ ಇದೆ. ನಾನು ಗುಲಾಬಿ ಜೊತೆ ನಡ್ಕೊಂಡ ರೀತಿ
ಸ್ವಲ್ಪನೂ ಸರಿ ಇಲ್ಲ. ನಾನು ಅವಳಿಗೆ ಎಷ್ಟೇ ಕಷ್ಟ ಕೊಟ್ರು ಅವಳು ಅಷ್ಟೇ ಪ್ರೀತಿ ನನ್ನ ಮೇಲೆ ಇಟ್ಕೊಂಡಿದ್ದಾಳೆ. ನನ್ನ ಮಗನ್ನ ಕಾಪಾಡ್ಕೊಂಡು ಬಂದಿದ್ದಾಳೆ. ಈಗಲೂ ನಾನು ಅವಳ ಮೇಲೆ ದ್ವೇಷ ಸಾಧಿಸೋದ್ರಿಂದ ಯಾವ ಅರ್ಥನೂ ಇಲ್ಲ. ಇವತ್ತು ಆ ಹುಡುಗಿ ಹೇಳ್ದಾಗೆ ನಾಳೆ ಬೇರೆ ಯಾರೋ ನಮ್ಮ ಅತ್ತೆ ಸೊಸೆ ಸಂಬಂಧದ ಬಗ್ಗೆ ಮಾತಾಡೋದು ಬೇಡ ಅಲ್ಲ, ಎಲ್ಲರ ಮುಂದೆ ನಾನು ಇವಳನ್ನ ಸೊಸೆ ಅಂತ ಒಪ್ಕೊಳ್ದೇ ಇರ್ಬೋದು, ಆದರೆ ಇವಳು ನನ್ನ ಸೊಸೆನೇ ತಾನೆ. ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ಎಲ್ಲರೂ ಎಲ್ಲಿದ್ದೀರಾ? ಅನ್ನಪೂರ್ಣ, ಗೌಡ್ರಿ, ಸಮರ್ಥ, ಗುಲಾಬಿ ಎಲ್ಲ ಬನ್ನಿ. ಹಾ ಬಂದೆ ಸಿದ್ದಮ್ಮ. ಎಲ್ರನ್ನ ಕರೆದ್ರಲ್ಲ, ಎಲ್ರಿಗೂ ಪಾಲ್ ಕೊಡ್ತೀರ ಆಸ್ತಿಲಿ? ಹೌದು ಪಾಲ್ ಕೊಡ್ತೀನಿ. ಸಾಕು ಸುಮ್ನಿರ್ತೀರಾ? ನನ್ನ ಆಸ್ತಿಯಲ್ಲಿ ಪಾಲ್ ಕೊಟ್ಟು ನಾನು ಚಂಬಿಡ್ಕೊಂಡು ಕಾಶಿಗೆ ಹೋಗ್ತೀನಿ. ಸೀತಮ್ಮ, ಚಂಬಿಟ್ಕೊಂಡು ಯಾಕೆ ಹೋಗ್ತೀರಾ? ನಮ್ಗೆ ಆಸ್ತಿ ಕೊಡ್ತೀರಲ್ಲ, ಅದ್ರಲ್ಲಿ ಚಿನ್ನದ ಬಿಂದಿಗೆನೆ ಮಾಡ್ಕೊಡ್ತೀನಿ, ತಗೊಂಡೋಗಿ. ಸ್ವಲ್ಪ ಸಲಿಗೆ ಕೊಟ್ರೆ ಸಾಕು, ತಲೆ ಮೇಲೆ ಬಂದು ಕುತ್ಕೊಂಡ್ಬಿಟ್ರಲ್ಲ ನೀವು. ಇನ್ನು ಕೂತಿಲ್ಲ, ಇರಿ ಒಂದ್ ನಿಮಿಷ. ಹೇ ಕುತ್ಕೊಳ್ರಿ ಸುಮ್ನೆ. ನೋಡಿ, ಮೊದ್ಲು ನಾನ್ ಹೇಳೋದನ್ನ ಕೇಳಿ. ಆಯ್ತು ಸೀತಮ್ಮ, ನೀವ್ ಹೇಳಿದ್ಮೇಲೆ ನಾವ್ ಕೇಳದೇ ಇರೋದಕ್ಕಾಗತ್ತಾ? ಅದೇನ್ ವಿಷಯ ಅಂತ ಬೇಗ ಹೇಳಿ. ನಾಳೆ ಬೆಳಿಗ್ಗೆ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ, ನಿಮ್ಗೆ ಒಂದು ಸರ್ಪ್ರೈಸ್ ಇದೆ. ಸೀತಮ್ಮ, ನಾವ್ ಸ್ನಾನ ಮಾಡ್ಲಿಲ್ಲಾನೆ ನೀವ್ ಸರ್ಪ್ರೈಸ್ ಏನು ಅಂತ ಹೇಳಲ್ವಾ? ನನ್ಗಂತೂ ಅದೇನು ಅಂತ ತಡ್ಕೊಳಕ್ ಆಗ್ತಿಲ್ಲ, ಇವಾಗ್ಲೇ ಹೇಳ್ಬಿಡಿ. ಹೌದು ಅತ್ತೆ, ಇವಾಗ್ಲೇ ಹೇಳ್ಬಹುದಲ್ವಾ? ನಾಳೆ ಬೆಳಿಗ್ಗೆನು ನಾವೇ ಇರ್ತೀವಲ್ವಾ? ಹಾ ಇರ್ತೀರಾ. ಈಗ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಾಳೆ ಬೆಳಿಗ್ಗೆ ಹೇಳ್ತೀನಿ ಅಂದೆ. ಯಾಕೆ, ಅಲ್ಲಿವರೆಗೂ ಕಾಯೋಕ್ ಆಗಲ್ವಾ? ಅಯ್ಯೋ ಆಗಲ್ಲ ಸೀತಮ್ಮ, ನಮ್ಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕೆ ಆಗ್ತಿಲ್ಲ. ಅದ್ರಲ್ಲೂ ನೀವಾಗೆ ಬಂದು ಸರ್ಪ್ರೈಸ್ ಕೊಡ್ತೀನಿ ಅನ್ನೋ ನಂಬಕ್ ಆಗ್ತಿದೇನ್ರಿ? ಪ್ಲೀಸ್ ಹೇಳ್ಬಿಡಿ ಸೀತಮ್ಮ, ಅದೇನು ಅಂತ ಕೇಳ್ಕೊಂಡು ನೆಮ್ಮದಿಯಾಗಿ ನಿದ್ರೆ ಯಾರು ಮಾಡ್ತೀವಿ. ಸರ್ಪ್ರೈಸ್ ಬೇಕು ಅಂದ್ರೆ ನಾಳೆವರೆಗೂ ಕಾಯ್ಬೇಕು. ಈಗ್ಲೇ ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಆಗಲ್ಲ ಅಲ್ವಾ? ಇದನ್ ಬೆಳಗ್ಗೆನೆ ಹೇಳ್ಬೋದಿತ್ತಲ್ವಾ? ಸರ್ಪ್ರೈಸ್ ಸರ್ಪ್ರೈಸ್. ಏನಪ್ಪ ಸಮರ್ಥ, ನೀನ್ ಸ್ಟೇಷನ್ ಇಂದ ಬಂದಿದ್ದೆ ಬಂದಿದ್ದು, ನಿನಗೆ ಒಂದಾದ್ಮೇಲೆ ಒಂದ್ ಸರ್ಪ್ರೈಸ್ ಸಿಗ್ತಾನೆ ಇದೆ. ಆ ಸರ್ಪ್ರೈಸ್ ಏನು ಅಂತ ನಿನ್ ಗೊತ್ತಿದ್ರೆ ನೀನಾದ್ರೂ ಹೇಳ. ಅಯ್ಯೋ ನನ್ಗೇನ್ ಗೊತ್ತು ಗೌಡ್ರೆ, ನನಗೂ ಈಗಷ್ಟೇ ತಾನೇ ಗೊತ್ತಾಗಿದ್ದು. ಬಟ್ ಸರ್ಪ್ರೈಸ್ ಏನು ಅಂತ ತಿಳ್ಕೊಳಕ್ ಕ್ಯೂರಿಯಾಸಿಟಿ ನಂಗೂ ಇದೆ. ಏನಿರ್ಬೋದು? ನಿಮ್ಮಿಬ್ರುನ ಹನಿಮೂನ್ ಕಳ್ಸೋ ಪ್ಲಾನ್ ಮಾಡ್ತಾ ಇದ್ದೀರಿ ಅನ್ಸುತ್ತೆ. ಅಕ್ಕ, ನೀವ್ ಓವರ್ ಥಿಂಕ್ ಮಾಡ್ತಿದ್ದೀರಾ. ಅತ್ತೆ ನನ್ನ ಸೊಸೆ ಅಂತಾನೆ ಒಪ್ಕೊಂಡಿಲ್ಲ, ಇನ್ನು ಅಲ್ಲಿಗೆ ಹೇಗ್ ಕಳಿಸ್ತಾರೆ? ಗುಲಾಬಿ ಅವರು ಸೊಸೆ ಅಂತ ನಮ್ ಮುಂದೆ ಒಪ್ಕೊಳ್ದೇ ಇರ್ಬೋದು, ಆದ್ರೆ ಅವ್ರ ಮನ್ಸಲ್ಲಿ ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಸಮರ್ಥ ಅವ್ರ ಮನೆಗ್ ಬಂದಾಗಿಂದ ಅವರಲ್ಲಿ ಆಗಿರೋ ಬದಲಾವಣೆನ ಗಮನಿಸ್ತಾ ಇದ್ದೀರಾ? ನಿಮಗ್ ಬೈತಾ ಇಲ್ಲ, ನಿಮ್ ಮೇಲ್ ಕೋಪ ಮಾಡ್ಕೋತಾ ಇಲ್ಲ, ಗೂಳಿ ತರ ಇದ್ದವರು ತಂಗಾಳಿ ತರ ಆಗ್ಬಿಟ್ಟಿದ್ದಾರೆ. ಅಂದ್ಮೇಲೆ ನಿಮ್ ವಿಷಯವಾಗಿ ಏನೋ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ. ಹೌದು ಮಾಲಿನಿ, ನನಗೂ ಹಾಗೆ ಅನ್ನಿಸ್ತಿದೆ. ಅದೇ ಸೀತಮ್ಮ, ಸರ್ಪ್ರೈಸ್ ಏನು ಅಂತ ಹೇಳ್ಬಿಡ್ಬೋದಿತ್ತು ತಾನೆ. ಬೆಳಿಗ್ಗೆವರೆಗೂ ಅದೇ ಯೋಚನೆಯಲ್ಲಿ ನಿದ್ರೆನೆ ಬರಲ್ಲ ಅನ್ಸ್ತಿದೆ. ಅಂದ್ರೆ ಇವತ್ ರಾತ್ರಿ ಎಲ್ಲ ನನಗ್ ನಿದ್ದೆನೆ ಇಲ್ಲ ಅಂದಂಗಾಯ್ತು. ಹಾ ಗೌಡ್ರೆ, ನಿಮಗ್ ರಾತ್ರಿ ಎಲ್ಲ ನಿದ್ದೆನೆ ಇಲ್ವಾ? ಆ ನಿದ್ದೆ ಕೆಡಿಸಿದವ್ರು ಯಾರು? ಇನ್ಯಾರು, ನಿಮ್ ಪಕ್ಕದಲ್ಲಿ ಕೂತಿದಾರಲ್ಲ ಅವ್ರೆ. ಮಾಲಿ ಮೇಡಮ್ ಅವ್ರೆ, ಈಸ್ಟ್ ಯಾಕೆ ನೋಡ್ತೀರಾ, ವೆಸ್ಟ್ ನೋಡಿ.